ಹಾಯ್, ವೆಲ್ಕಮ್ ಟು ಆರ್ ಎಸ್ ಟಿ ವಿ ಎಸ್ ಎನ್. ಇವತ್ತು ಒಂದು ಟೈಟಲ್ ಹಾಕ್ತೀನಿ, ಕೊಪ್ಪಳ ಬಗ್ಗೆ ನಿಮಗೆ ಗೊತ್ತಿರುವಂಥ ವಿಚಾರಗಳು. ಕೊಪ್ಪಳ ಅಂದರೆ ಏನಂತ ನಿಮಗೆ ವಿಶೇಷವಾಗಿ ಗೊತ್ತಾ? ಕೊಪ್ಪಳ ಅಂತ ಹೇಳಿದರೆ ಆ ಜಾಗಕ್ಕೆ ನಾವು ಮಣಿಪುರ ಸರ್ಕಾರ ಅಂತ ಕರಿತೀವಿ. ಆ ಜಾಗ ಏನಿದೆಯೋ ಆ ಜಾಗಕ್ಕೆ ನಾವು ಮಣಿಪುರ ಸರ್ಕಾರ ಅಂತ ಕರಿತೀವಿ. ಆ ಕೊಪ್ಪಳ ನಾವು ಜಾಗೃತಿ ಮಾಡ್ಕೊಂಡ್ರೆ, ಅಂದರೆ ಅದನ್ನು ಆಕ್ಟಿವೇಟ್ ಮಾಡಿದರೆ ನಮಗೆ ಏನೇನು ಲಾಭ ಆಗ್ತವೆ ಅನ್ನೋದ್ರ ಬಗ್ಗೆ ಇವತ್ತಿನ ನಾನು ಒಂದು ವಿಡಿಯೋ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಲಿ, ಆದಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಆಗತ್ತೆ ಮಾತ್ರ ಮಾಡಿಬಿಡ್ರಿ, ಸಬ್ಸ್ಕ್ರೈಬ್ ಆಗಲಿ. ಇಂಥ ಹೊಸ ಹೊಸ ವಿಚಾರಗಳನ್ನ ಕೊಡ್ತಾಯಿರ್ತೀನಿ. ಭಾಳ ಸಣ್ಣದಾಗಿ ಹೇಳ್ಬಿಡ್ತೀನಿ, ಕೊಕ್ಕಳನ್ನ ಆಕ್ಟಿವೇಟ್ ಮಾಡೋದು. ಹಿಂದಿನ ಕಾಲದಲ್ಲಿ ಋಷಿಮುನಿಗಳೆಲ್ಲ ಭಾಳ ಸಣ್ಣ ಮಾಡ್ತಿದ್ರು. ಕೊಕ್ಕಳು ಕೊಕ್ಕಳು ಅಂದ್ರೆ ಗೊತ್ತಾಗತ್ತಲ್ಲ, ಆ ಕೊಕ್ಕಳಲ್ಲಿ ನೀವು ಅದನ್ನ ಯಾವ ರೀತಿ ಆಕ್ಟಿವೇಟ್ ಮಾಡಬೇಕು, ಮಾಡಿದ್ರೆ ಅದಕ್ಕೆ ನಿಮ್ಗೆ ಏನು ಲಾಭ ಆಗುತ್ತೆ ಎರಡು ಹೇಳ್ತೀನಿ. ಒಂದು ಅದು ಲಾಭವಷ್ಟೇ ಹೇಳ್ಬಿಡ್ತೀನಿ. ಲಾಭ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಆ್ಯಕ್ಚುಲಿ ಆಕ್ಟಿವೇಟ್ ಆಯಿತು ಅಂತಂದರೆ ನಿಮಗೆ ಹಣಕಾಸಿನ ಸಮಸ್ಯೆ ಬರೋದೇ ಇಲ್ಲ, ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಬರೋದೇ ಇಲ್ಲ. ಒಂದು ಎರಡನೇದಾಗ್ಬಿಟ್ಟು ನೀವೇನಾದರೂ ಅದನ್ನು ಆಕ್ಟಿವೇಟ್ ಮಾಡಿ ಇನ್ನೊಬ್ರಿಗೆ ಏನಾದರೂ ಯಾವುದಾದ್ರು ಮಂತ್ರ, ಯಾವುದಾದ್ರೂ ಆರೋಗ್ಯ ಸಂಬಂಧಪಟ್ಟಂಥ ಮಂತ್ರ ಹೇಳಿ ಯಾರೋ ಅನಾರೋಗ್ಯ ವ್ಯಕ್ತಿಗಳಿಗೆ ಹಾಕಿದ್ರೆ ಅಂದರೆ ಅವನು ಆಟೋಮೆಟಿಕ್ಲಿ ಕ್ಯೂರ್ ಆಗಿ ಆಗ್ತಾನೆ, 100% ಕ್ಯೂರ್ ಆಗ್ತಾನೆ. ಆದರೆ ಅಷ್ಟಕ್ಕೊಂದು ಪವರ್ ಇರ್ತದೆ ಅದು. ಆ ಜಾತ್ರ ಮಣಿಪುರ ಚಕ್ರ ಅಂತ ಕರಿತೀವಿ. ಆ ಒಕ್ಕಲ ಜಾಗಕ್ಕೆ 7 ಚಕ್ರಗಳ ಬಾಡಿಯಲ್ಲಿ 7 ಚಕ್ರಗಳು ಬರ್ತವೆ. ಆ ಜಾಗಕ್ಕೆ ನಾವು ಮಣಿಪುರ ಚಕ್ರ ಅಂತ ಕರಿತೀವಿ. ಅದು ಆಕ್ಟಿವೇಟ್ ಆಯಿತು ಅಂತ ಹೇಳಿದ್ರೆ ಇಷ್ಟ ಇವೆರಡು ಹೋಗೋದು ಪಕ್ಕಾ ಗ್ಯಾರಂಟಿ ಆಗುತ್ತೆ, ನಿಮಗೆ ಹಣ ಸಮಸ್ಯೆ ಬರಲ್ಲ. ಆಮೇಲೆ ಯಾರಿಗಾದ್ರೂ ರೋಗ ಇತ್ತು ಅಂತ ಹೇಳಿದ್ರೆ ನೀವು ಅದರಿಂದ ಮಂತ್ರ ಮಾಡಿ ಅವ್ರಿಗೆ ಹಾಕಿದ್ರೆ ಅಂದರೆ ಆಟೋಮೆಟಿಕ್ಲಿ ಆ ರೋಗಿ ಆರಾಮಸೆ ಎದ್ದಿರ್ತಾನೆ, ಏನೋ ಪ್ರಾಬ್ಲಮ್ ಇದ್ದಕ್ಕೆ ಇದಾಗ್ತಾನೆ, ಕ್ಯೂರ್ ಆಗೋಲ್ಲ, ಕ್ಯೂರ್ ಆಗ್ತಾನೆ. ಅದನ್ನು ಆಕ್ಟಿವೇಟ್ ಮಾಡೋದು ಹೇಗೆ ಅನ್ನೋದು ಈಗ ನೋಡೋಣ. ಅದನ್ನು ಆಕ್ಟಿವೇಟ್ ಮಾಡೋದು ಭಾಳ ಸಿಂಪಲ್. ಅದಕ್ಕೆ ಡೈಲಿ ಹಾಲು ಹಾಕ್ಕಂತ ಅಂದರೆ ಹೊಟ್ಟೆಗೆ ಬಂದರೆ ಸ್ವಲ್ಪ ಹಾಳಾಗ್ತದೆ. ಡೈಲಿ ಹಾಕೋಕ್ಕಾಗಲಿಲ್ಲ ಅಂದರೆ ಕ್ಯಾಲೆಂಡರ್ ತೆಗೀರಿ, ಕ್ಯಾಲೆಂಡರಲ್ಲಿ ಸ್ವಾತಿ ನಕ್ಷತ್ರ ಅಂತ ಬರುತ್ತೆ, ಒಂದು ತಿಂಗಳು ಒಂದು ದಿವಸ ಬಂದೇ ಬರುತ್ತೆ. ಆ ಸ್ವಾತಿ ನಕ್ಷತ್ರ ದಿವಸ ಆ ಹೊಕ್ಕಳಿಗೆ ಸ್ವಲ್ಪ ಹಾಲು ಹಾಕೋದ್ರಿಂದ ಅದು ಆಕ್ಟಿವೇಟ್ ಆಗುತ್ತೆ. ಒಂದು ಇನ್ನೊಂದು ಅದಕ್ಕೆ ಒಂದು ಮಂತ್ರ, ಬೀಜ ಮಂತ್ರ ಇದೆ, ಡೈಲಿ ಮಕ್ಕೋಬೇಕಾದ್ರೆ ಒಂದು ಇನ್ನೇನು ಹಾಸ್ಟೆಲ್ ಮಕ್ಕೋಬೇಕು ಅನ್ನೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ರಮ್ ಅದ್ರ ಬೀಜಾಕ್ಷರಿ ಮಂತ್ರ ರಮ್ ಅಂತ ಹೇಳ್ಬಿಟ್ಟು ರಮ್. ನಿಮಗೆ ರಮ್ ಅಂತ ಹೇಳೋಕ್ಕಾಗಲಿಲ್ಲ ಅಂತ ಹೇಳಿದರೆ ಅದು ಈ ಥರ ಹೇಳ್ಕೊಬೋದು, ರಾಮ 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 ಅಂತ ಹೇಳಿದರೆ ಅದು ಆಕ್ಟಿವೇಟ್ ಆಗುತ್ತೆ. ರಾಮ ಅಂತ ಹೇಳ್ಕೊಂಡು ಆ ಮಕ್ಕಳ ಮೇಲೆ ಎರಡು ಕೈ, ಫಸ್ಟು ನಿಮ್ಮ ಬಲಗೈ ಆಮೇಲೆ ಅದ್ರ ಮೇಲೆ ಎಡಗೈ, ಮಕ್ಕಳ ಮೇಲೆ ಫಸ್ಟ್ ಬಲಗೈ ಇಟ್ಕೊಳ್ರಿ, ಅದಾದಮೇಲೆ ಎಡಗೈ ಇಟ್ಕೊಳ್ರಿ. ಇಟ್ಕೊಂಡು ರಾಮ 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 ಅಂತ ಹೇಳ್ಕೊಂಡು ಅರ್ಧ ಗಂಟೆ ಜಪ ಮಾಡಿದರೆ ಅದು ಆಕ್ಟಿವೇಟ್ ಆಗುತ್ತೆ. ನಾನು ಹೇಳಿದ್ರೆ ಎರಡೂ ಪ್ರಾಬ್ಲಮ್ ಬರಲ್ಲ. ಒಂದು ಹಣಕಾಸಿನ ಸಮಸ್ಯೆ ನಿಮ್ಮ ಜೀವನದಲ್ಲಿ ಬರಲ್ಲ, ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟ್ ಬಂದುಬಿಟ್ಟು ನೀವು ಯಾರಾದರೂ ನಿಮಗೆ ಅಂತಲ್ಲ ನೀವು ಮಾಡ್ಕೋಬೋದು, ಅಥವಾ ಯಾರಿಗಾದರೂ ನೀವು ಅನಾರೋಗ್ಯ ಪೀಡಿತ ಇರ್ತಾರಲ್ಲ ಅವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಯಾವ್ದಾದ್ರು ಮಂತ್ರ ಹೇಳಿ ಅವ್ರಿಗೇನಾದ್ರು ನೀರು ಹಾಕಿದ್ರೆ ಅಂದರೆ ಆಟೋಮೆಟಿಕ್ಲಿ ಕ್ಯೂರ್ ಆಗ್ತಾರೆ. ಇದು ಬೇಕಾದ್ರೆ ಮಾಡಿ ನೋಡಿರಿ, ಅದೇನಾಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ. ನಮ್ಮ ಮತ್ತೆ ಹೊಸ ವಿಚಾರದೊಂದಿಗೆ ಮತ್ತೆ ನಿಮ್ಮ ಬಂದು ಸೇರ್ತೀನಿ. ಆಮೇಲೆ ಆದಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿರಿ, ಎಷ್ಟು ಜನಕ್ಕೆ ವಿಚಾರ ಗೊತ್ತಿರಲ್ಲ ಶೇರ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಥ್ಯಾಂಕ್ ಯು.